ನಂಬರ್ ಗೇಮ್ ಅದು ಪಾಲಿಟಿಕ್ಸ್. ಒಂದೂವರೆಗೆ ವಿಜಯ ಬೇರೆ, ಒಂದೂವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ವೋಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಆಗಿ ಬಂದಿದೆ. ಅವ್ರು ಏನು ಕೇಳಿದ್ದಾರೆ ಹೈಕೋರ್ಟಿಂದ, ಅವ್ರು ಏನಂತ ತರಬೇಕಾಗಿತ್ತು, ಓಟೆ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು. ಅದರಲ್ಲಿ ಏನಿದೆ, ಓಟ್ ಹಾಕ್ಸಿ ಸೀಲ್ಡ್ ಕವರಲ್ಲಿ ಇದೆ. ಅದರ ಅರ್ಥ ಏನು, ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅಂತ ತಾನೆ. ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಅವ್ರಿಗೇನಾಗಿದೆ, ಸಂಸದರಿಗೆ ಭಯ ಬಂದಿದೆ. ಆಯ್ತಪ್ಪ, ಸೀಲ್ಡ್ ಕವರಲ್ಲಿ ಇಡ್ತೀವಿ ಅವ್ರ ಓಟ್ನ, ಒಂದು ವಾರಕ್ಕೆ ಜಡ್ಜ್ಮೆಂಟ್ ಆಗುತ್ತೆ. ಆಗಲಿ ನೋಡೋಣ. ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ, ಇರೋ ಕೌನ್ಸಿಲರ್ಸಲ್ಲಿ 33 ಜನ ಇದ್ದೀವಿ, ಎಮ್ ಪಿದೊಂದು, ನಂದೊಂದು, ಅವ್ರು 31, 33. ಈ 33ರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ 2 ನಮಗೆ ಬಂದೇ ಬರುತ್ತೆ. ನಮ್ಗೆ ಈಗ ನಿನ್ನೆ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ, ಓಟ್ ಹಾಕಂಗೆ ಇಲ್ಲ ಅಂತ. ಲಾಸ್ಟ್ ಟೈಮ್ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ಸೇರಿಸಿದ್ದಾರಂತೆ, ಅಂತ ಕಿತ್ತೋಗಿರೋ ಐಡಿಯಾಗಳು ನಮ್ಗೆ ಕೊಟ್ಟಿದ್ದಾರಂತೆ ಅಲ್ವಾ, ಕೊಟ್ಟಿದ್ದೆ ಸಂಸದರು ತಾನೆ. ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕೌನ್ಸಿಲರ್ಗಳನ್ನ ಕರ್ಕೊಂಡ್ಬೋದು. ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ, ಬೇಗ ಬೇಗ ಓಡೋಗ್ತಿದ್ದಾರೆ. ಸೆಕ್ಯೂರಿಟಿ ಗನ್ ಮ್ಯಾನು ನೋಡಿ, ನಮ್ದೊಂದು ಆಡಂಬರ ಇದೆಯಾ, ಯಾರಾದರೂ ಕೌನ್ಸಿಲರ್ಗಳು ತಂದು ಇಳಿಸಿದ್ನ, ನಾನು ಆರಾಮಾಗಿ ಬಂದಿಲ್ಲ. ಅವ್ರು ಇನ್ನೂ ಅಲ್ಲಿ ಕಾವಲು ಕಾಯ್ತಾ ಇದ್ದಾರೆ, ಕಾವಲು ಕಾಯ್ತಾ ಇದ್ದಾರೆ ಹೋಟ್ಲತ್ರೆ. ಒಂದೊಂದು ಕೌನ್ಸಿಲರ್ನು ಕಾದು ಇದೆ. ನನಗೆ ನನ್ನ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಇಲ್ಲ. ನಾನು ಯಾರೋ ತಪ್ಪು ಮಾಡಿದಾಗ, ನಾನು ಈ ತಾಲೂಕಿನ ದಣಿರಿ, ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ, ಆದರೆ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಸಂಸದರ ನಾನು ಒಂದೂವರೆಗೆ ಡಿಸೈಡ್ ಆಗುತ್ತೆ. ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಏನು ಬೇಕಾದರೂ ಮಾಡ್ತಾರೆ. ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ, ಪೊಲೀಸವ್ರನ್ನೆಲ್ಲ ಕಳಿಸಿದ್ರು, ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ. ಪಾಪ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ, ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಸರ್, ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ರೆ, ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸಿಲರ್ಸ್ನ ಸರ್, ಕಾಂಗ್ರೆಸ್ 5 ಜನ ಕರ್ಕೊಂಡೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅವರು ಬಸ್ಸಲ್ಲಿ ಕುರಿಸಿದ್ದ 5 ಜನ ಕೌನ್ಸಿಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದವರು, ನಮ್ಮ ಪಾರ್ಟಿಯಲ್ಲಿ ತಾನೆ. ಸೊ ನಡೀರಿ ನೋಡೋಣ, ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ, ಒಂದುವರೆಗೆ ನೋಡೋಣ.